ದೀಪಂ ಶಿವಂ ಶಿವಂ ನಮಸ್ಕಾರ ಪ್ರಜಾವಾಹಿನಿಯ ದೇವರ ಸಾನ್ನಿಧ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಾ ಲಯಕಾರನನ್ನ ಭಕ್ತಿಯಿಂದ ಆರಾಧಿಸುವ ರಾತ್ರಿಯೇ ಶಿವರಾತ್ರಿ ಈ ಬಾರಿ ಮಾಘಮಾಸ ಕೃಷ್ಣ ಪಕ್ಷದ ತ್ರಯೋದಶಿ ಎಂದು ಶಿವರಾತ್ರಿಯನ್ನ ಆಚರಿಸಲಾಗ್ತಿದೆ ಶಿವರಾತ್ರಿ ಎಂದರೆ ಪರಮೇಶ್ವರನಿಗೆ ಅತ್ಯಂತ ಪ್ರಿಯ ಹೀಗಾಗಿ ಈ ದಿನ ಇಡೀ ಲೋಕವೇ ಭೋಲೆನಾಥನ ಸ್ಮರಣೆಯಲ್ಲಿ ಮಗ್ನವಾಗಿರುತ್ತೆ ಹಾಗಾದ್ರೆ ಬನ್ನಿ ಶಿವರಾತ್ರಿಯ ವೈಶಿಷ್ಟ್ಯತೆಯನ್ನ ನೋಡಿಕೊಂಡು ಬರೋಣ ಬ್ರಹ್ಮಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಸಿತ ಶೋಭಿತ ಲಿಂಗಂ ಲೋಕದ ಒಡೆಯ ಈ ಸೃಷ್ಟಿಯ ಲಯಕರ್ತ ಅವನ ಹಣತೆ ಇಲ್ಲದೆ ಹುಲ್ಲು ಕಡ್ಡಿ ಕೂಡ ಅಲುಗಾಡೋದಿಲ್ಲ ಸ್ಮಶಾನವಾಸಿಯಾಗಿ ಗಂಗೆಯನ್ನ ಲೋಕ ಕಲ್ಯಾಣಕ್ಕೋಸ್ಕರ ಜಟೆಯಲ್ಲಿ ಹಿಡಿದು ಗಂಗಾಧರನಾದವನು ಈ ದೇವ ಅವನ ದಯೆಯೊಂದಿದ್ದರೆ ಸಾಕು ಬಂದ ಕಷ್ಟಗಳೆಲ್ಲವೂ ದೂರವಾದಂತೆ ಬನ್ನಿ ಶಿವರಾತ್ರಿ ಪ್ರಯುಕ್ತ ದೇವರ ಸಾನ್ನಿಧ್ಯ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಯಲ್ಲಿ ಭಕ್ತರ ಕೋರಿಕೆಗಳನ್ನು ಈಡೇರಿಸುವ ಬೆಂಗಳೂರಿನ ಕಾಡು ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮಾಡಿ ಬರೋಣ ಮಲ್ಲಿಕಾರ್ಜುನ ಸ್ವಾಮಿಯನ್ನ ದರ್ಶನ ಮಾಡಿ ಬಿಲ್ವಪತ್ರೆ ಅರ್ಪಿಸಿ ಭಕ್ತಿಯಿಂದ ಬೇಡಿದ್ರೆ ಸಾಕು ನಮ್ಮ ಮನದ ಎಲ್ಲ ಆಸೆಗಳನ್ನು ಆ ಭಗವಂತ ನೆರವೇರಿಸ್ತಾನೆ ಆರ್ಥಿಕ ಸಮಸ್ಯೆ ವೈವಾಹಿಕ ಸಮಸ್ಯೆ ಉದ್ಯೋಗ ಸಮಸ್ಯೆ ಹೀಗೆ ಹಲವು ಸಮಸ್ಯೆಯಿಂದ ಬಳಲುವವರು ಪ್ರತಿ ಸೋಮವಾರ ಬಂದು ಈ ಸ್ವಾಮಿಗೆ ಪೂಜೆ ಸಲ್ಲಿಸೋದ್ರಿಂದ ಅವರ ಬದುಕಿನ ಎಲ್ಲ ಕಷ್ಟಗಳನ್ನು ನೀಗಿಸ್ತಾನೆ ಈ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ಎತ್ತ ಕಣ್ಣು ಆಯಿಸಿದರಷ್ಟು ದೂರಕ್ಕೆ ಕಾಣ ಸಿಗುವ ಕಾಂಕ್ರೀಟ್ ಕಟ್ಟಡಗಳ ಮಧ್ಯದ ಪ್ರಶಾಂತ ವಾತಾವರಣದ ನಡುವೆ ಪರಮೇಶ್ವರ ನೆಲೆ ನಿಂತಿದ್ದಾನೆ ಪುರಾಣ ಕಥೆಗಳ ಪ್ರಕಾರ ಗೌತಮ ಮಹರ್ಷಿಗಳು ತಪಸ್ಸನ್ನ ಆಚರಿಸುತ್ತಿದ್ದ ಸಮಯದಲ್ಲಿ ಈಶ್ವರ ಪ್ರತ್ಯಕ್ಷನಾಗಿ ಇನ್ನು ಮುಂದೆ ನಾನು ಈ ಸ್ಥಳದಲ್ಲೇ ಸ್ವಯಂಭೂ ಆಗಿ ನೆಲೆ ನಿಂತು ಭಕ್ತರನ್ನ ಹರಸುತ್ತೇನೆ ಎಂದು ಹೇಳಿದನಂತೆ ಹೀಗಾಗಿ ಕಾಡಿನಿಂದ ಆವೃತವಾದ ಈ ಜಾಗದಲ್ಲಿ ಸಾಕ್ಷಾತ್ ಮಹೇಶ್ವರ ಬಂದು ನೆಲೆಸಿದ್ದರಿಂದ ಈ ಕ್ಷೇತ್ರಕ್ಕೆ ಕಾಡು ಮಲ್ಲೇಶ್ವರ ಎನ್ನುವ ಹೆಸರು ಬಂದಿದೆ ನಮಸ್ತೆ ಶರತ್ ದೀಕ್ಷಿತ್ ಅಂತ ಈ ಒಂದು ದೇವಸ್ಥಾನ ಕಾಡು ಮಲ್ಲೇಶ್ವರ ಬಂದು ಸ್ವಯಂಭೂಮೂರ್ತಿ ಕ್ಷೇತ್ರ ಈ ಮಲ್ಲೇಶ್ವರ ಅಂತ ಹೆಸರು ಬಂದಿದೆ ಈ ದೇವರಿಂದ ಆಮೇಲೆ ಭ್ರಮರಾಂಬಿಕಾ ದೇವಿ ಮುಂದೆ ಶ್ರೀಚಕ್ರ ಇದೆ ಅದು ವಿಶೇಷತೆ ಶ್ರೀಚಕ್ರ ಬಂದುಬಿಟ್ಟು ಶೃಂಗೇರಿ ಐದನೇ ಗುರುಗಳು ಪ್ರತಿಷ್ಠೆ ಮಾಡಿರ್ತಾರೆ ಅದರಿಂದ ಉದ್ಭವ ಮೂರ್ತಿ ಉದ್ಭವ ಕ್ಷೇತ್ರ ಆಗಿರೋದ್ರಿಂದ ತುಂಬಾ ಶಕ್ತಿ ಇರುವಂಥ ದೇವಸ್ಥಾನ ಇದು ಈ ಮಲ್ಲೇಶ್ವರ ಅಂತ ಹೆಸರು ಬಂದಿರೋದು ಇದರಿಂದ ಆಮೇಲೆ ಇದು ಶಿವಾಜಿಯವರ ಅಣ್ಣ ಅವ್ರು ಬಂದು ಇದು ಮಾಡಿರೋದಂಥ ಒಂದು ಇದಿದೆ ವಿಸಿಟ್ ಮಾಡ್ಬಿಟ್ಟು ಹೋಗಿದ್ದಾರೆ ಆರುನೂರು ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಈ ದೇವಾಲಯದ ಹತ್ತಿರದಲ್ಲೇ ಇರುವ ಅಶ್ವತ್ಥಕಟ್ಟೆಯ ಬಳಿ ಹಲವಾರು ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಸಂತಾನ ಸಮಸ್ಯೆ ನಾಗದೋಷ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ನಾಗರ ಕಲ್ಲಿಗೆ ಪೂಜೆ ಮಾಡಿಸೋದ್ರಿಂದ ಅವರ ಸಮಸ್ಯೆಗಳು ದೂರವಾಗುತ್ತೆ ಅನ್ನೋದು ಇಲ್ಲಿ ಬರುವ ಭಕ್ತರ ನಂಬಿಕೆಯಾಗಿದೆ ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ ಶ್ರೀ ಸುಮಾರು 4 ಗಂಟೆಗೆ ಬೆಳಗ್ಗೆ ಜಾಮ ಒಂದು ರುದ್ರಾಭಿಷೇಕ ಮಾಡಿದೆ ಸುಮಾರು ಒಂದು ಡಿಪಾರ್ಟ್ಮೆಂಟ್ ಇದೆ ಒಂದು ಎಕ್ಸಿಟ್ ಆಫೀಸರ್ ಅವರು ಒಂದು ಇಶ್ಯೂ ಮಾಡಿದ್ದಾರೆ ಆಟೋ ಇಶ್ಯೂ ಮಾಡಿದ ಥರ ಮಾಡ್ಬೋದು ಶಿವರಾತ್ರಿ ಆಗಿತ್ತು ಅದ್ರ ಬಗ್ಗೆ ನಾವು ಅದ್ರ ಪ್ರಕಾರ ನಾವು ತೇರು ಶಿವರಾತ್ರಿ ಎಲ್ಲ ಆಚರಣೆ ಮಾಡ್ತಾಯಿದ್ವಿ ಶಿವರಾತ್ರಿ ಸಹ ಬೆಳಗ್ಗೆ 4 ಗಂಟೆಗೆ ಅಭಿಷೇಕ ಆಗ್ತದೆ ರುದ್ರಾಭಿಷೇಕ ಸುಮಾರು 1,000-2,000 ಭಕ್ತಾದಿಗಳು ಅಭಿಷೇಕ ಕೊಟ್ಟಿರ್ತಾರೆ ಅವ್ರು ಸಂಕಲ್ಪ ಮಾಡಿ ಒಂದು ರುದ್ರಾಭಿಷೇಕ ಮಾಡ್ತೀವಿ ಬೆಳಗ್ಗೆ ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಎಳ್ನೀರು ಆಮೇಲೆ ಪಂಚಾಮೃತ ಅಭಿಷೇಕ ಮಾಡಿ ದೇವರು ಒಂದು ರುದ್ರ ಪಾರಾಯಣ ಮಾಡ್ತೇವೆ 5 ಜನ ಅರ್ಚಕರು ಬಂದು ರುದ್ರ ಪಾರಾಯಣ ಮಾಡ್ತಾರೆ ದಾನಪಾತ್ರೆ ಹಾಕಿ ರುದ್ರ ಪಾರಾಯಣ ಮಾಡ್ತಾರೆ ಅದಾಗಿದ ತಕ್ಷಣ ಅಲಂಕಾರ ಮಾಡ್ತೀವಿ ವಿಶೇಷವಾಗಿ ಅವತ್ತು ಏನಂದರೆ ಪ್ರತಿ ವರ್ಷ ಒಂದೊಂದು ಥರ ಅಲಂಕಾರ ಮಾಡ್ತೀವಿ ಈಶ್ವರ ಬಂದು ಅಭಿಷೇಕ ಪ್ರಿಯ ಅದಕ್ಕೋಸ್ಕರ ಏನು ಮಾಡ್ತೀವಿ ಜಲಾಭಿಷೇಕ ಮಾಡ್ತೀವಿ ಜಲಾನ ಬಂದು ಒಂದೊಂದು ಥರ ಇದರಲ್ಲಿ ಒಂದ್ಸತಿ ದಾರಪತ್ರೆಯಲ್ಲಿ ಮಾಡ್ತೀವಿ ಒಂದ್ಸತಿ ನಂದಿಲಿ ಮಾಡಿದ್ವಿ ಒಂದ್ಸತಿ ಋಷಭಾಲ್ ಮಾಡಿದ್ವಿ ಈ ಸತಿ ಒಂದು ನಾಗರ ಇದೆಯಲ್ಲ ಶೇಷ ಇದೆಯಲ್ಲ ಶೇಷದ ಮುಖ ಇದೆ ಅದರಿಂದ 5 ತಲೆಯಿಂದ ನೀರು ಬೆಳಗ್ಗೆ 1:30 ಸ್ಟಾರ್ಟ್ ಆದರೆ ನೆಕ್ಸ್ಟ್ ಡೇ 1:30 ನಾನ್ ಸ್ಟಾಪ್ ದೇವ್ರ ಮೇಲೆ ಗಂಗೆ ನೀರು ಬಿಡ್ತಾನೆ ಇರುತ್ತೆ ಬಾಯಿಂದ ಯಾವ ಭಕ್ತರು ಯಾವ ಹೆಸರಿನಿಂದ ಕಾಡು ಮಲ್ಲಿಕಾರ್ಜುನ ಸ್ವಾಮಿಯನ್ನ ಸ್ಮರಣೆ ಮಾಡಿದ್ರೂ ಸಾಕು ನಮ್ಮೆಲ್ಲ ದುಃಖ ದುಮ್ಮಾನಗಳನ್ನ ದೂರ ಮಾಡ್ತಾನೆ ಈ ಪರಮೇಶ್ವರ ಈ ಸ್ವಾಮಿಗೆ ಕ್ಷೀರಾಭಿಷೇಕ ಪಂಚಾಮೃತದ ಅಭಿಷೇಕ ಅಲಂಕಾರ ಸೇವೆ ಪ್ರಕಾರೋತ್ಸವ ಕಲ್ಯಾಣೋತ್ಸವ ಶತರುದ್ರಾಭಿಷೇಕ ಸೇವೆಗಳನ್ನು ಭಕ್ತಾದಿಗಳು ಮಾಡಿಸಬಹುದಾಗಿದೆ
ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ ನನ್ನ ಹೆಸರು ಲಕ್ಷ್ಮೀನಾರಾಯಣ ನಾವು ಹುಟ್ಟು ಬೆಳೆದಿರೋದು ಇಲ್ಲೇ ನಾವು ಸುಮಾರು ಇಲ್ಲಿ ಮೂವತ್ತೈದು ನಾನು ಹುಟ್ಟು ಬೆಳೆದಿರೋದು ಇಲ್ಲೇ ಹುಟ್ಟಿದಾಗಿಂದ ಇಲ್ಲಿ ಮೂವತ್ತೈದು ವರ್ಷ ಇಲ್ಲಿ ಬರ್ತಾಯಿದ್ದೆ 40 ವರ್ಷದಿಂದ ಇಲ್ಲಿ ಭಾರಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಇದಿರುತ್ತೆ ನಮ್ಮ ಕೆಲಸ ಕಾರ್ಯಗಳು ಏನೈತೆ ಅಂದ್ಕೊಂಡಿದ್ರು ಪ್ರತಿಯೊಂದು ನೆರವೇರುತ್ತೆ ಬಿಲ್ವ ಪತ್ರೆ ಪಾರಿಜಾತ ಶ್ರೀಗಂಧ ಮರಗಳಿಂದ ಕೂಡಿದ ಈ ದೇವಸ್ಥಾನಕ್ಕೆ ಹೋದರೆ ಆ ಮಂದಸ್ಮಿತನಾದ ಈಶ್ವರನ ಚರಣ ಕಮಲದಲ್ಲಿ ನಮ್ಮ ಮನಸ್ಸು ತಲ್ಲೀನವಾಗುವುದಂತೂ ಸತ್ಯ ಇನ್ನು ಈ ಶಿವನ ಪುಣ್ಯಕ್ಷೇತ್ರವು ಬೆಂಗಳೂರಿನ ಮಲ್ಲೇಶ್ವರಂ ಬಡಾವಣೆಯಲ್ಲಿದ್ದು 4.5 ಕಿಲೋಮೀಟರ್ ದೂರದಲ್ಲಿದೆ ಮಲ್ಲೇಶ್ವರಂ ಕ್ರಾಸ್ನಲ್ಲಿ ಇಳಿದುಕೊಂಡು ಈ ದೇವಸ್ಥಾನಕ್ಕೆ ನಡೆದುಕೊಂಡು ಅಥವಾ ಆಟೋ ಮೂಲಕ ತೆರಳಬಹುದಾಗಿದೆ ಸಾಧ್ಯವಾದರೆ ನೀವು ಒಮ್ಮೆ ಕಾಡು ಮಲ್ಲಿಕಾರ್ಜುನ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಆ ಮಹಾದೇವನ ಆಶೀರ್ವಾದ ಪಡೆಯಿರಿ ಎಂದು ಹೇಳ್ತಾ ಸಮಸ್ತ ನಾಡಿನ ಜನತೆಗೆ ಪ್ರಜಾವಾಹಿನಿ ವತಿಯಿಂದ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಇನ್ನಷ್ಟು ಅಪ್ಡೇಟ್ಸ್ ಗಳಿಗೆ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ ನ ಲಾಗಿನ್ ಆಗಿ